ಕುಡಿಯೋಕೆ ತಾಕತ್ತಿಲ್ಲ ಅಂದ್ಮೇಲೆ ಎಂತಕ್ಕೆ ಎಷ್ಟೊಂದು ಕುಡಿಬೇಕು? ನಾನೊಂದು ಲೊಕೇಶನ್ ಹೇಳ್ತೀನಿ, ಅಲ್ಲೊಂದು ಬಿಡ್ತೀಯಾ? ನಾ ಮನೆಗೆ ಹೋಗ್ಬೇಕಾ? ನನ್ನ ಹೆಂಡತಿ ಸುಮ್ಮನೆ ಬೈತಾಳೆ. ನನಗೆ 5,000 ಕೊಡ್ತೀನಿ, ಕಾರ್ ಡ್ರೈವಿಂಗ್ ಬರುತ್ತಾ? 5,000 ಸರಿ, ಬರ್ತೇನೆ. ಏನ್ ಬ್ರೋ, 2 ಗಂಟೆ ರಾತ್ರಿ ಇಂದು ನೀ ಹೇಳ್ಬೇಕು ಅಂದ್ರೆ ಎಲ್ಲದಕ್ಕಿಂತ ಇನ್ನು ಸ್ಟ್ರಾಂಗ್ ಆಗಿರೋದ್ಬೇಕು. ಇಷ್ಟೆಲ್ಲ ಬ್ರ್ಯಾಂಡ್ ಇದ್ರು ಇನ್ನ ಸ್ಟ್ರಾಂಗ್ ಬೇಕು ಅಂತಿದ್ಯಲ್ಲ, ಅಂತದೇನಾಯ್ತು? ನಂಗೆ ಹೆಂಗ ಅನ್ನಿಸ್ತಿದೆ ಗೊತ್ತಾ, ಲವ್ ಮಾಡಿದಾಗಿಂದ ನಂಗೆ ಈ ತರ ಕಟ್ ಆಗ್ತಂಗ ಅನ್ನಿಸ್ತಾ ಇದೆ. ಹಲೋ ಹಲೋ, ಹೇಳು. ಏನ್ ಮಾಡ್ತಾ ಇದ್ಯಾ? ಏನಿಲ್ಲ, ಸುಮ್ನೆ ಇನ್ಸ್ಟಾಗ್ರಾಮ್ ನೋಡ್ತಾ ಇದ್ದೆ. ಆಕ್ಚುಲಿ ನಿನ್ನ ಹತ್ರ ಏನೋ ಹೇಳ್ಬೇಕಿತ್ತು. ಏನು? ಐ ಲವ್ ಯು. ನನ್ಗುನು ನೀನಂದ್ರೆ ತುಂಬಾ ಇಷ್ಟ. ಹಾಫ್ ಬಾಟಲ್ ವಾಲ್ ಮಾಂಕಾಲಿ ಆಗಿದೆ, ಪ್ಲೇಟ್ ಅಲ್ಲೊಂದ್ ಕಬಾಬು ಪೀಸು ಇದೆ, ಶೆಲ್ ಜಾಬ್ ಅಲ್ಲಿ ಒಂದೇ ಒಂದ್ ಸಿಗರೇಟ್ ಇದೆ, ಆ ಮ್ಯಾಚ್ ಬಾಕ್ಸ್ ಅಲ್ಲಿ ಒಂದೇ ಒಂದ್ ಕಡ್ಡಿಗಿದೆ. ಏ ಫ್ರೆಂಡು ಜೊತೆಗೆ ಬತ್ತಿ ನಂದವ್ನ್ ಫೋನು ಸ್ವಿಚ್ ಆಫ್ ಮಾಡೋನು, ವೈಟರ್ ಮಂಜಂಗ್ ಟಿಪ್ಸ್ ಕೊಡದಿದ್ರೆ ಟಾಪ್ ಟು ಬಾಟಮ್ ನೋಡ್ತಾನೋ, ಉಲ್ಟಂ ಪಲ್ಟ ಆಗಿ ಲೈಫು ಹಾಳಾಗೋಗಾಯ್ತು. ಯಾಕೆ ಬ್ರೋ, ಏನಾಯ್ತು? ಪ್ರೀತಿಲಿ ಬಿದ್ಮೇಲೆ ಉಸರಾಗಿರಿ, ಯಾ ಮಾರ್ಸಿ ಹೋಗ್ಬೋದು ರೆಡಿಯಾಗಿರಿ. ನೆನ್ಪಲ್ ಎಣ್ಣೆ ಹೊಡೆದು ಫೀಲ್ ಅಲ್ಲಿ ಫೋನ್ ಮಾಡ್ಕೂಡ್ದು, ಫೀಲಿಂಗ್ ಸ್ಟೇಟಸ್ ಹಾಕೋದೊಂದೇ ಆಪ್ಷನ್. ಸಿಂಗಲ್ ಆಗಿರೋದಂದ್ರೆ ರಾತ್ರಿ ಆದ್ಮೇಲೆ ತೊಂದ್ರೆ, ಬ್ರೇಕಪ್ ಆದವರೆಲ್ಲ ದೇಶ ಕಟ್ಟೋರು. ನೊಂದ ಗಂಡಸರಾ ಸಂಘ ಕಟ್ರಿ ಫಸ್ಟ್. ಸಿಂಗಲ್ ಆಗಿರೋ ಲೈಫ್ ತುಂಬಾ ಬೆಸ್ಟ್. ಲೈಫ್ ಈಸ್ ಫುಲ್ ಆಫ್ ಪ್ರಾಬ್ಲಮ್ಸ್ ಬ್ರೋ. ಅದಕ್ಕೆ ಹೇಳಿದ್ದು ಪ್ರೀತಿಲಿ ಬಿದ್ಮೇಲೆ ಹುಷಾರಾಗಿರಿ, ಯಾ ಮಾರ್ಸಿ ಹೋಗ್ಬೋದು ರೆಡಿಯಾಗಿರಿ. ಆಗ್ಲಿಂದ ಕಾಲ್ ವೇಟಿಂಗ್. ಇಷ್ಟೊತ್ತು ಯಾರ ಜೊತೆ ಮಾತಾಡ್ತಿದ್ದೆ? ನೀನ್ ಮೊದ್ಲಿನ ತರ ಇಲ್ವೇ ಇಲ್ಲ, ತುಂಬಾ ಚೇಂಜ್ ಆಗಿದ್ಯಾ. ಚೇಂಜ್ ಆಗಿದ್ಯಾ? ತುಂಬಾ ಚೇಂಜ್ ಆಗಿದ್ಯಾ? ಚೇಂಜ್ ಆಗಿದ್ಯಾ? ನೀನ್ ಮೊದ್ಲಿನ ತರ ಇಲ್ವೇ ಇಲ್ಲ. ಚೆನ್ನಾಗಿ ನಡೀತಿತ್ತು ಸ್ವಾಮಿ ಹಂಗೆ ಸುಮ್ಮನೆ, ಮರೆತೆ ಹೋದೆ ನಾನು ಅವಳ ಬರ್ತಡೆಯನ್ನೇ. ಸಿನಿಮಾ ಡೈಲಾಗ್ ಹೇಳಿ ಹೋದ್ಲು ತಿರುಗಿ ನೋಡ್ದಂಗೆ, ಫೀಲ್ ಆಗೋಯ್ತು ನನ್ನ ಜೀವನ ಹಾಳಾಗೋದಂಗೆ. ಕೈಗ್ ಬಂದಿದ್ ಬೈಕ್ ಬರ್ಲಿಲ್ವಲ್ಲ ನನ್ನ ಕರ್ಮಕ್ಕೆ, ಎಷ್ಟು ಬೇಕು ಕುಡಿಬೇಕಪ್ಪ ಅವಳ ಮರೆಯಕ್ಕೆ. ನಿಮ್ ತರ ಜನ ನಾವು ಡೈಲಿ ನೋಡ್ತೇವೆ, ಸುಮ್ನೆ ಬಿಲ್ ಕೊಟ್ಟು ಮನೆ ಹೋಗಿ ಆಯ್ತಾ? ಪ್ರೀತಿಲಿ ಬಿದ್ಮೇಲೆ ಹುಷಾರಾಗಿರಿ. ಇನ್ನೊಂದು ಹಾಫ್ ಬಾಟಲ್ ಬೇಕಾಗಿದೆ, ನಮ್ಮ ಹುಡುಗರು ಎಷ್ಟೇ ಗಲಾಟೆ ಆಗ್ಲಿ, ಹೊಡ್ತ ತಿನ್ಲಿ, ರಕ್ತ ಸುರಿಸ್ಲಿ, ಒಂದ್ ಚೂರು ಕಣ್ಣೀರ್ ಹಾಕಲ್ಲ. ಅದೇ ಒಂದ್ ಹುಡುಗಿ ಒಂದ್ ಸಲಿ ಕೈ ಕೊಟ್ಲು ಅಂದ್ರೆ ಅವ್ನ್ ಎಂತವನೇ ಆಗಿರ್ಲಿ ಕಣ್ಣೀರ್ ಹಾಕಿ ಹಾಕ್ತಾರೆ ಅಲ್ವಾ?